ಅವರು ಪಾಪ ತುಂಬಾ ಟೈರ್ಡ್ ಆಗಿದ್ದಾರೆ, ಎಲ್ಲಾ ಕಡೆ ಪ್ರಮೋಷನ್ಸ್ ಮಾಡಿ ಮಾಡಿ ಅವರು ಸ್ವಲ್ಪ ಅಸ್ವಸ್ಥದಲ್ಲಿದ್ದಾರೆ. ಬಟ್ ಹಿ ಇಸ್ ವೆರಿ ವೆರಿ ಹ್ಯಾಪಿ, ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾರೆ ಇವತ್ತು. ಪ್ರತಿ ಫಿಲ್ಮ್ ಅಲ್ಲೂ ನನ್ನ ಸರ್ಪ್ರೈಸ್ ಮಾಡ್ತಾರೆ, ಅವ್ರಿಗೆ ಅವ್ರ ಪೊಟೆನ್ಶಿಯಲ್ ಇನ್ನೂ ಯಾರಿಗೂ ಆಚೆ ತರಕ್ ಆಗ್ಲಿಲ್ಲ ಅಂತ ನಾನು ಯಾವಾಗ ಹೇಳ್ತೀನಿ. ಬಟ್ ಈ ಫಿಲ್ಮ್ ಅಲ್ಲಿ ತಂದೆ ಐ ಥಿಂಕ್ ಇಸ್ ಡನ್ ಬ್ರಿಲಿಯಂಟ್ಲಿ ವೆಲ್. ಅದಕ್ಕೆ ಕೇಳಿದ್ ನಾನು, ನನ್ ಕತೆ ಕೇಳಿದ್ದು ಬೇರೆ ಯಾರಿಗೂ ಮಾಡೋಣ ಅಂತ, ಬಟ್ ನನ್ಗನ್ಸ್ತು ಅವ್ರು ಮಾಡ್ಬೇಕಿತ್ತಿದ್ದು ಅಂತ. ನನ್ಗೆ ಇವತ್ತು ತುಂಬಾ ಖುಷಿ ಆಗ್ತದೆ ಅದನ್ನ ಪರ್ದೆಲ್ ನೋಡಿ, ಆ ಕನಸು ನೆನ್ಸ್ ಮಾಡಿದ್ದಾರೆ. ಆಮೇಲೆ ಅನು ಭಂಡಾರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು, ಆ ಕನಸನ್ನ ಇಷ್ಟು ಶ್ರಮ, ಇಷ್ಟು ಫುಲ್ ಟೀಮ್, ಡೈರೆಕ್ಟೋರಿಯಲ್ ಟೀಮ್, ಆಮೇಲೆ ಪ್ರೊಡಕ್ಷನ್ ಟೀಮ್, ಪ್ರತಿಯೊಬ್ಬರಿಗೂ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಒಬ್ಬೊಬ್ರು ಮಿಸ್ ಮಾಡದೆ ನೋಡು ಈ ಫಿಲ್ಮ್ನ, ತುಂಬಾ ಹೆಮ್ಮೆ ಪಡ್ತೀರಾ, ಇದು ನಮ್ಮ ಕನ್ನಡ ಫಿಲ್ಮ್. ತುಂಬಾ ಡಿಫ್ರೆಂಟ್ ಆಗಿದೆ, ನೀವ್ ನೋಡಿ, ನೀವ್ ಫಸ್ಟ್ ನೋಡಿ ಅದನ್ನ, ಆಮೇಲೆ ನೀವೇ ಅನ್ಕೊಂತೀರ ಮಾಡ್ಬೇಕಿತ್ತು ಇದು ಮುಂಚೆ. ಮಗಳು ಮತ್ತೆ ಸುದೀಪ್ ಸರ್ ನಟರು ಬರೋ ಸೀನ್ಗಳು ತುಂಬಾ ಎಮೋಷನಲ್ ಆಗುತ್ತೆ. ಇಷ್ಟು ಎಮೋಷನ್ ಆಗಿ ಸುದೀಪ್ ಸರ್ ಯಾವತ್ತು ಕಾಣಿಸ್ಕೊಂಡಿಲ್ಲ ಅಂತ, ಕಣ್ಣೀರ್ ಆಗ್ತಾ. ಸೊ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಹೇಗನ್ಸುತ್ತೆ? ನಾನು ಕಣ್ಣೀರ್ ಆಗ್ತಂತೆ ಅದೇ ಹೇಳ್ತಾ ಇದೀನಲ್ಲ, ಸ್ವಲ್ಪ 2 ಮಿನಿಟ್ಸ್ ಆಗುತ್ತೆ ನಂಗೆ, ಇನ್ನು ಅದ್ರಲ್ಲೇ ಇದೀನಿ, ಆ ಗಂಗಲ್ಲೇ ಇದೀನಿ. ಬಟ್ ತುಂಬಾ ಖುಷಿ ಆಗ್ತದೆ. ನಮ್ ಸುದೀಪ್ ಸರ್ ಬರ್ತಾ ಬರ್ತಾ ಇನ್ನು ತುಂಬಾ ಯಂಗ್ ಆಗ್ತಿದ್ರೆ, ಸೊ ನೀವೇ ಅದೇನ್ ಸೀಕ್ರೆಟ್ ಅಂತ ಬಿಟ್ಕೊಡ್ಬೇಕು. ನಾನು ಹೋಗಿ ಫಸ್ಟ್ ಅದನ್ನೇ ಕೇಳ್ತೀನಿ, ನನಗೆ ಏನ್ ಇಷ್ಟು ಚೆನ್ನಾಗಿ ಕಾಣ್ತಾ ಇದೀರಲ್ಲ ಅಂತ. ಲುಕ್ಸ್ ವೆರಿ ಗುಡ್. ಬೇರೆ ಯಾವ ತರ ಬೇರೆ ಕ್ಯಾರೆಕ್ಟರ್ಸ್ ನೋಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಲ್ಲ ಇಲ್ಲ, ನಾನ್ ಸದ್ಯಕ್ಕೆ ಇದ್ರಲ್ಲೇ ಇರ್ತೀನಿ ಸ್ವಲ್ಪ ದಿನ. ಇಟ್ಸ್ ಜಸ್ಟ್ ಟು ಗುಡ್, ಮೈಂಡ್ ಬ್ಲೋಯಿಂಗ್. ಬಟ್ ಇನ್ನು ಇನ್ನು ಒಳ್ಳೆ ಕ್ಯಾರೆಕ್ಟರ್ಸ್ ಬರ್ಲಿ, ಇಂಥ ಒಳ್ಳೆ ಕಂಟೆಂಟ್ ಇರೋ ಫಿಲ್ಮ್ಸ್ ಮಾಡ್ಲಿ, ನಮ್ಮ ಕನ್ನಡದವರು ಇನ್ನು ಇನ್ನು ನಮ್ಮ ಬಾವುಟನ ಹಾರಿಸ್ಲಿ ಅಂತ ನಾನು ಹಾರಿಸ್ಬೇಕು. ಅದೇ ನಾನು ಆಕ್ಚುಲಿ 3D ಅಲ್ಲಿ ನೋಡ್ಬೇಕಿತ್ತು, ಬಟ್ ಇವತ್ತು ಮತ್ತೆ ಡೆಲ್ಲಿಗೆ ಹೊರಡೋದಿದೆ, ಅದಕ್ಕೆ ಬೇಗನೆ ಬಂದು ನೋಡ್ಕೊಂಡ್ವಿ. ಊರ್ವಶೀಲ್ ಇನ್ನು ಇಲ್ಲ, ಬಟ್ ಬಂದ್ಮೇಲೆ ನಾನು ಇದನ್ನ ಡೆಫಿನೆಟ್ಲಿ 3D ಅಲ್ಲೇ ನೋಡ್ಬೇಕು. ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ನೋಡ್ಬೇಕಾರೆ, ಆ ಸೀನ್ಸ್, ಆ ಪ್ರತಿ ಒಂದು ಫ್ರೇಮ್ ಇಸ್ ಸೋ ಬ್ಯೂಟಿಫುಲ್. 3D ಅಲ್ಲೇ ನೋಡಿ ಎಲ್ಲರೂ. ನಾನು ಏನು ಹೇಳಲ್ಲ, ನಾನು ಏನು ಬಿಟ್ಕೊಳಲ್ಲ, ಪ್ರತಿ ಒಂದು ನಾನು ಹೇಳ್ದಂಗೆ ಪ್ರತಿ ಒಂದು ಸೀನ್.